ಫ್ರೆಂಡ್ಸ್ ನಾನು ನಿಮ್ಮ ಶ್ರೀನಾಥ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಡಬ್ಲ್ಯೂ ಡಬ್ಲ್ಯೂ ಇನಲ್ಲಿ ನಲ್ಲಿ ನಡೆದಂಥ ಅತ್ಯಂತ ದೊಡ್ಡ ತಪ್ಪುಗಳ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತೀನಿ ಹೌದು ಫ್ರೆಂಡ್ಸ್ ಡಬ್ಲ್ಯೂ ಡಬ್ಲ್ಯೂ ಇ ಅನ್ನೋದು ಒಂದು ಸ್ಕ್ರಿಪ್ಟೆಡ್ ಶೋ ಅಂದರೆ ಸ್ಟೇಜ್ ಮೇಲೆ ನಾವು ಹಿಂಗೆ ಆಡಬೇಕು ಹಿಂಗೆ ಓಡಿಬೇಕು ಅಂತ ಫಸ್ಟೇ ಅವರು ಪ್ರ್ಯಾಕ್ಟೀಸ್ ತೊಗೊಂಡು ಬಂದಿರ್ತಾರೆ ಅಂತ ಅರ್ಥ ಆದರೆ ಅವರು ಅಷ್ಟೊಂದು ಪ್ರಾಕ್ಟೀಸ್ ತೊಗೊಂಡಿದ್ದರೂ ಸ್ಟೇಜ್ ಮೇಲೆ ಪರ್ಫಾರ್ಮ್ ಮಾಡುವಾಗ ಗೊತ್ತಿಲ್ಲದೆ ಕೆಲವೊಂದು ತಪ್ಪುಗಳನ್ನು ಮಾಡಿಬಿಡ್ತಾರೆ ಇನ್ನು ಅವರು ಮಾಡಿರೋ ತಪ್ಪಿಗೆ ಪರಿಣಾಮ ಕೂಡ ತುಂಬ ದೊಡ್ಡದಾಗೇ ಇರುತ್ತೆ ಇದರ ಬಗ್ಗೆನೇ ಇವತ್ತಿನ ವಿಡಿಯೋದಲ್ಲಿ ಮಾಹಿತಿ ತಿಳಿಸ್ಕೊಡ್ತೀನಿ ದಯವಿಟ್ಟು ವಿಡಿಯೋನ ಕೊನೆ ತನಕ ನೋಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಮೊದಲನೇದು ಬಂದು ಅಂಡರ್ಟೇಕರ್ ಇನ್ನು ಅಂಡರ್ಟೇಕರ್ ಬರ್ತಾ ಇದ್ದಾರೆ ಅಂದರೆ ಎಲ್ಲರೂ ಸೈಲೆಂಟಾಗಿ ಇರಬೇಕಾದೆ ಯಾಕಂದರೆ ಅವರ ಎಂಟ್ರೆನ್ಸ್ ಮ್ಯೂಸಿಕ್ ಅಷ್ಟು ಭಯಂಕರವಾಗಿ ಇರುತ್ತೆ ಇನ್ನು ಎರಡು ಸಾವಿರದ ಹತ್ತರಲ್ಲಿ ಎಲಿಮಿನೇಷನ್ ಚೇಂಬರ್ ಪ್ರೋಗ್ರಾಮ್ನಲ್ಲಿ ಅಂಡರ್ಟೇಕರ್ ಎಂಟ್ರಿ ಕೊಡೋ ಟೈಮಲ್ಲಿ ಗೊತ್ತಿಲ್ಲದೆ ಬೆಂಕಿ ಬರೋ ಜಾಗದಲ್ಲಿ ನಿಂತ್ಕೋತಾರೆ ಆಮೇಲೆ ಏನಾಯಿತು ಅಂತ ನೀವೇ ನೋಡಿ ಇದೇ ರೀತಿಯೇ ಮ್ಯಾಟ್ ಹಾಡಿ ಅವರ ತಮ್ಮ ಜಫ್ ಆಡಿಗೂ ಎರಡು ಸಾವಿರದ ಒಂಬತ್ತರಲ್ಲಿ ಇದೇ ಥರ ಒಂದು ಮ್ಯಾಚ್ಗೆ ಎಂಟ್ರಿ ಕೊಡುವಾಗ ಈ ಘಟನೆ ನಡೆಯುತ್ತೆ ಇದಾದ ಮೇಲೆ ಜಫ್ ಆಡಿ ತುಂಬ ದಿನ ಡಬ್ಲ್ಯೂ ಡಬ್ಲ್ಯೂನಲ್ಲಿ ಕಾಣಿಸ್ಕೊಳ್ಳೋದಿಲ್ಲ ಆ ವಿಡಿಯೋ ಕ್ಲಿಪ್ನ ಕೂಡ ಇವಾಗ ತೋರಿಸ್ತೀನಿ ನೋಡಿ ಎರಡನೇದು ಶಾನ್ ಮೈಕಲ್ಸ್ ಎರಡು ಸಾವಿರದ ಎಂಟರಲ್ಲಿ ಸಮ್ಮರ್ ಸ್ಲಾಮ್ ಪ್ರೋಗ್ರಾಂನ ಭಾಗವಾಗಿ ತನ್ನ ಹೆಂಡತಿ ಜೊತೆ ಬಂದು ಶಾನ್ ಮೈಕಲ್ಸ್ ತಾನು ಡಬ್ಲ್ಯೂ ಡಬ್ಲ್ಯೂಇನಿಂದ ನಿವೃತ್ತಿ ಪಡೆಯೋದಾಗಿ ಘೋಷಣೆ ಮಾಡ್ತಾ ಇರ್ತಾನೆ ಆಗ ಕ್ರಿಸ್ಟರಿಕೋ ಶಾನ್ ಮೈಕಲ್ಸ್ ಜೊತೆ ಕಿರಿಕ್ ಮಾಡ್ಕೋತಾನೆ ಆಮೇಲೆ ಏನಾಯಿತು ಅಂತ ನೀವೇ ನೋಡಿ ಮೂರನೇದು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಜೇಕ್ ರಾಬರ್ಟ್ ಹಾಗೂ ರ್ಯಾಂಡಿ ಸ್ಯಾವೇಜ್ಗೆ ಇವರಿಬ್ಬರಿಗೂ ಒಂದು ಮ್ಯಾಚ್ ನಡೆಯುತ್ತೆ ಅದರಲ್ಲಿ ಜೇಕ್ ರಾಬರ್ಟ್ ಸ್ಯಾವೇಜ್ಗೆ ಒಂದು ಹಾವಿನಿಂದ ಭಯ ಪಡಿಸ್ಬೇಕು ಅಂತ ಆ ಪ್ಲಾನ್ ಆದರೆ ಇರುತ್ತೆ ಅಲ್ಲಿ ಆಗಿದ್ದು ನೋಡಿ ಎಲ್ಲರೂ ಭಯಭೀತರಾಗ್ತಾರೆ ಇಷ್ಟಕ್ಕೂ ಅಲ್ಲಿ ಏನು ನಡೀತು ಅಂತ ಈ ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ಡಬ್ಲ್ಯೂ ಡಬ್ಲ್ಯೂ ಇ ಒಂದು ಸ್ಕ್ರಿಪ್ಟೆಡ್ ಶೋ ಆಗಿದ್ರು ಅದರಲ್ಲಿ ಎಂಥ ಎಂಥ ತಪ್ಪುಗಳು ನಡೆದಿದೆ ಅಂತ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋನ ತಮ್ಮ ತಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು